ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ವಾರ್ತಾ ಮತ್ತು ಪ್ರಸಾರ ಇಲಾಖೆ, ವಿವಿಧ ಸಂಘ ಸಂಸ್ಥೆಗಳ ಮತ್ತು ಶಾಲಾ ಕಾಲೇಜುಗಳ ಸಹಕಾರದೊಂದಿಗೆ ಕಾನೂನು ಸಾಕ್ಷರತಾ ರಥ ಹಾಗೂ ಸಂಚಾರಿ ಜನತಾ ನ್ಯಾಯಾಲಯ ಅಭಿಯಾನ ಮಂಗಳೂರು ವಿಶ್ವವಿದ್ಯಾನಿಲಯ ಆವರಣದಲ್ಲಿ ನಡೆಯಿತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಕಡ್ಗೂರು ಸತ್ಯನಾರಾಯಣ ಆಚಾರ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂದಿನ ದಿನದಲ್ಲಿ ಕಾನೂನು ಸುವ್ಯವಸ್ಥೆಗಾಗಿ ಜಾಗೃತಿ ಕಾರ್ಯಕ್ರಮಗಳು ಅನಿವಾರ್ಯವಾಗಿದೆ. ಆರೋಗ್ಯವಂತ ಸಮಾಜಕ್ಕಾಗಿ ಕಾನೂನಾತ್ಮಕವಾಗಿ ಕೆಲಸ ಮಾಡುವುದು ಅಗತ್ಯ ಅಂತ ಹೇಳಿದರು. ಇನ್ನು ಇದೇ ಸಂದರ್ಭ ಡಿಸಿಪಿ ಉಮಾಪ್ರಶಾಂತ್ ಮಾತನಾಡಿ, ಕಾನೂನು ಉಲ್ಲಂಘನೆ ಅಪರಾಧ, ಕಾನೂನು ಅರಿತುಕೊಂಡು ಕಾನೂನಾತ್ಮಕ ದಾರಿಯಲ್ಲಿ ನಡೆಯಬೇಕು. ಪ್ರತಿಯೊಂದು ಕಾನೂನನ್ನ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲದಿದ್ದರೂ ದಿನನಿತ್ಯಕ್ಕೆ ಅಗತ್ಯವಾಗಿರುವ ಕಾನೂನನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದರು. We are required to have the basic common sense, I would rather say. I don't mean to say that anybody others have not have common sense. Common sense I mean basic minimum, what, how we have to be, how in the society, how we have got to behave ourselves. It is not just enough to clean our own house, but we must ensure that when we clean our house for the purpose of to see that our house is well made, proper, no dust is there. But it not be correct on our part to put that the dust or the cleaned material to put into the compound of our neighbor. This is where things go wrong. I'm just giving one example of this, the smallest example rather. Thus, therefore, what we are required to observe, not only we are safe. Percentage or not, may not be able to get the education. What education knowledge you are getting itself should be an empowerment. How we use it, that is very important. ಎಲ್ಲರಿಗೆ ಕೂಡ ಸಮಸ್ಯೆ ಆಗ್ತದೆ. ಎಲ್ಲ ಹೈಯೆಸ್ಟ್ ಪೊಸಿಷನ್ಗೆ ಬರೋರೇ ಆಗಲಿ ಅಥವಾ ಯಾರೇ ಒಂದು IAS IPS ಅಥವಾ ಜಡ್ಜಸ್ ಆಗೋರು, ಎಲ್ಲರೂ ಒಳ್ಳೆ ಅಪಾರ್ಚುನಿಟೀಸ್ ಇದ್ದೇ ಬರೋದಿಲ್ಲ. ಎಷ್ಟೊಂದು ಜನ ಎಷ್ಟು ಕೆಳಸ್ತರಗಳಿಂದ ಬರ್ತಾರೆ. ಹಾಗಾಗಿ ಎಲ್ಲರಿಗೆ ಕೂಡ ಎಲ್ಲವೂ ಸಾಧ್ಯ ಇದೆ. ಇಟ್ ಡಿಪೆಂಡ್ಸ್ ಆನ್ ಯು, ನೀವು ಯಾವ ಥರ ಹವ್ ಯುವರ್ ಟೇಕ್ ಯುವರ್ ಲೈಫ್. ಇವಾಗ ನೀವು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳಿದರೆ ಯು ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್ ಯುವರ್ ಕೆರಿಯರ್ ಅಂತ ಅನಿಸ್ತದೆ. ಯು ಹ್ಯಾವ್ ಡಿಸೈಡೆಡ್ ವಾಟ್ ಯುವರ್ ಗೋಲ್ಸ್ ಅಂತ. ಅಟ್ಲೀಸ್ಟ್ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಖಂಡಿತ ಆಗಿ ಅಂತ ಹೇಳ್ಕೊಳ್ತೇನೆ.